ಹಾಯ್ ಫ್ರೆಂಡ್ಸ್ ಎಲ್ಲಗ ನಮಸ್ಕಾರ ಸಿಂಪಲ್ಲಾಗಿ ರುಚಿಯಾಗಿರುವಂಥ ಹೆಲ್ದಿಯಾಗಿರೋಂಥ ರೆಸಿಪಿ ಇದು ಹೆಸ್ರು ಕಾಳು ಮತ್ತು ಹೀರೆಕಾಯಿ ಉಪಯೋಗಿಸಿ ಮಾಡಿರೋಂಥ ಗ್ರೇವಿ ಎಷ್ಟು ಸಖತ್ತಾಗಿದೆ ಗೊತ್ತಾ ನಾನು ಇದನ್ನು ನೀರು ತೋರಿಸ್ ಜೊತೆಗೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಮುದ್ದೆ ಅನ್ನ ಜೊತೆ ಜೋಳದ ರೊಟ್ಟಿ ಎಲ್ಲರ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನಿಮ್ಗೆ ನೆನಪಿದ್ದು ನಾಳೆ ಬೆಳಗ್ಗೆ ಮಾಡ್ಕೊಳ್ತೀವಿ ಬೇಗ ಅನ್ನೋದಾದರೆ ರಾತ್ರಿನೇ ಕಾಳನ್ನ ನೆನೆಸಿಟ್ಕೊಳ್ಳಿ ನೆನೆಸಿಟ್ಕೊಂಡ್ರೆ ನೀವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಬಿಸಿಲ್ ಕಿಸ್ಕೊಂಡೆ ಸಾಕು ನಾನಿಲ್ಲಿ ಕಾಳನ್ನ ನೆನೆಸಿಲ್ಲ ಹಾಗಾಗಿ ಒಂದು ಕೆಟ್ಟ ಈರುಳ್ಳಿ ಎರಡು ಟೊಮೊಟೊ ಹೆಚ್ಚಿನಂಥ ಒಂದು ಕಾಲು ಕೆ ಜಿ ಹೀರೆಕಾಯಿನ ಹಾಕೊಂಡು ಒಣ ಕಾಳುಗಳನ್ನ ತೊಳೆದು ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬೇಗ ಬೇಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈ ಕಾಳುಗಳನ್ನ ಒಂದು ಅರ್ಧ ಗಂಟೆ ಮಾತ್ರ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಮಾಡ್ತಾಯಿರೋದು ನಾನು ತುಂಬ ಟೈಮ್ ಇರಲಿಲ್ಲ ಹಾಗಾಗಿ ಜಸ್ಟ್ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆದರೂ ಕೂಡ ಇದು ಗಟ್ಟಿ ಇರೋದರಿಂದ ಕಾಳು ಬೇಗ ಬೇಯೋದಿಲ್ಲ ನಿಮ್ಗೆ ಎಷ್ಟು ಬೇಕೋ ಕಾಳು ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಬೇಕಾಗುತ್ತೆ ಸ್ವಲ್ಪ ಹಾಕಿ ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೀವು ಕಾಳೆ ಆದರೆ ಒಂದು ಆರು ವಿಸಲ್ ಕೂಗಿಸ್ಕೊಳ್ಳಿ ನೆನೆಸಿರೋ ಕಾಳಾದರೆ ಒಂದು ವಿಸಲ್ ಕೂಗಿಸ್ಕೊಳ್ಳಿ ಅದು ಕೂಗಿದೆ ಸ್ವಲ್ಪ ತಣ್ಣಗಾಗಷ್ಟಲ್ಲಿ ಹಸಿಮೆಣ್ಸೆಕಾಯನ್ನ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಟೇಸ್ಟ್ ತಕ್ಕತ್ತಾಗಿರುತ್ತೆ ಹಸಿಮೆಣಸಿ ಹಸಿ ಹಾಕೋದಕ್ಕಿಂತ ಈ ಥರ ಎಣ್ಣೆಲಿ ಫ್ರೈ ಮಾಡಿ ನೀವು ಗರಂ ಮಸಾಲ ಹಾಕೋದಿದ್ರೆ ಗರಂ ಮಸಾಲ ಕೂಡ ಎಣ್ಣೆನಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬಹುದು ನಾನು ಇಲ್ಲಿ ಮಸಾಲೆಗಳು ಆಗ್ತಾಯಿಲ್ಲ ಗರಂ ಮಸಾಲ ಡೈರೆಕ್ಟ್ ಈಗೇ ಹಸಿಮೆಣ್ಸಿಕಾಯಿ ಮಾತನ್ನೇ ಫ್ರೈ ಮಾಡ್ತಾಯಿದ್ದೀನಿ ಇದು ಬೇರೆ ಥರದ ಮಸಾಲೆಗಳು ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅದಕ್ಕೆ ಫ್ರೈ ಮಾಡಿದ್ದೀವಲ್ಲ ಹಸಿಮೆಣ್ಸಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಕಾಯಿ ಅಸಿಡಿಟಿ ಆಗುತ್ತೆ ಬೇಡ ಅನ್ನೋರಿದ್ದರೆ ನೀವು ರೆಡ್ ಚಿಲ್ಲಿ ಪೌಡರ್ನೇ ಬಳಸ್ಕೊಳ್ಬಹುದು ಸ್ವಲ್ಪ ಜೀರಿಗೆ ಹಾಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಪೇಸ್ಟ್ ಮಾಡಿದ್ದೀನಿ ನೀರು ಹಾಕಿಲ್ಲ ಈ ಕಡೆ ಕಾಳು ಟೊಮೊಟೊ ಈರುಳ್ಳಿ ಈರೆಕಾಯಿ ಎಲ್ಲ ಬೆಂದಿದೆ ಒಣಕ್ಕಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ವಿಸಲ್ ಕೂಗಿಸ್ಕೋಬೇಕಾಗಿತ್ತು ನಾನು ಹಾಗಾಗಿ ನೀವು ಕೂಗಿಸ್ಬಾಗ ಒಂದು ಆರು ವಿಸಲ್ ಕೂಗಿಸ್ಕೊಳ್ಳಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ನಲ್ಲಿ ಸಾ ಎಣ್ಣೆ ಬಿಟ್ಕೊಂಡು ಸಾಸಿವೆ ಹಾಗೆ ಈರುಳ್ಳಿ ಒಂದು ಅರ್ಧದ ಎಡ್ ಎಷ್ಟು ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇದನ್ನು ಕೂಡ ಕರ್ಬೇವಿನ ಸೊಪ್ಪು ಕೂಡ ಮಕ್ಕಳು ತಿನ್ನಲ್ಲ ಅಂದರೆ ಅದನ್ನು ಕೂಡ ನೀವು ತೆಂಗಿನಕಾಯಿ ಸಿಮೆಣ್ಸಿ ಎಲ್ಲ ಪೇಸ್ಟ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಹಾಕೊಳ್ಳಿ ಪೇಸ್ಟ್ ಮಾಡುವಾಗ ನಾನಿಲ್ಲಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿಲ್ಲ ತರಿ ತರಿಯಾಗಿ ಪೇಸ್ಟ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಪಲ್ಯ ಇದ್ರ ಜೊತೆಗೆ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ವಾಸನೆ ಹೋಗಬೇಕು ಇದೆಲ್ಲ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಸಿ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ತುಂಬ ಎಣ್ಣೆ ಬಳಸಿಲ್ಲ ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕಿರ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ನಿಮಗೆ ಎಣ್ಣೆ ಬೇಕಾದರೆ ಇನ್ನೂ ಜಾಸ್ತಿ ಹಾಕೊಳ್ಬಹುದು ಈಗ ಸ್ಮ್ಯಾಶ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಕುಕ್ಕರ್ ನೀರು ಹಾಕ್ಬಿಟ್ಟು ಹಾಕೊಳ್ಳಿ ಅದನ್ನು ನೋಡಿಕೊಂಡು ಹೆಚ್ಚಿಸ್ಕೊಳ್ಳಿ ನೀವು ಚಪಾತಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಅದ ಜಾಸ್ತಿ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಮುದ್ದೆಗೂ ಕೂಡ ಉಪಯೋಗಿಸ್ಕೋದು ಮುದ್ದೆಗೆ ತುಂಬ ಗಟ್ಟಿ ಇರೋ ನಮ್ಮ ಮನೆಗಳಲ್ಲಿ ಇಷ್ಟಪಡಲ್ಲ ಇನ್ನು ಸ್ವಲ್ಪ ತೆಳುವಾಗಿ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಎಲ್ಲರ ಜೊತೆ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ನಾನು ಇದನ್ನು ನೀರು ದೋಸೆ ಮತ್ತು ಮಧ್ಯಾಹ್ನಕ್ಕೆ ಅನ್ನದ ಜೊತೆಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ನೀವು ಒಗ್ಗರಣೆ ಹಾಕುವಾಗ ಏನಾದ್ರೂ ಸಾಂಬಾರುಗಳಿಗೆ ಅಥವಾ ಈ ಥರ ಏನಾದರೂ ಗೊಜ್ಜುಗಳು ಮಾಡಬೇಕಾದ್ರೆ ಅಂದಾಗ ಆದಷ್ಟು ಕೊಬ್ಬರಿ ಎಣ್ಣೆ ಬಳಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಪೈಂಡಿಂಗ್ ಅಂತ ಯಾವ ಯಾವುದನ್ನು ಹಾಕ್ಕೊಂಡಿಲ್ಲ ಹಾಗೆ ಗರಂ ಮಸಾಲ ಕೂಡ ಉಪಯೋಗಿಸಿಲ್ಲ ಒಂದು ಸ್ಪೂನಷ್ಟು ಧನ್ಯದ ಪುಡಿ ಮಾತ್ರ ಉಪಯೋಗಿಸ್ಕೊಳ್ತೀನಿ ಪ್ಯೂರ್ ಧನ್ಯದ ಪುಡಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಲೈಟಾಗಿದೆ ಮಸಾಲೆಗಳು ಯಾವುದೂ ಜಾಸ್ತಿ ಇಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅರಮ ಕೂಡ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಧನಿಯಾದ ಪುಡಿ ಎಲ್ಲ ಕುದಿಬೇಕು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಉಪ್ಪು ಖಾರ ಚೆಕ್ ಮಾಡಿಕೊಳ್ಳಿ ಬೇಕಾದ್ರೆ ನೀವು ಖಾರದ ಪುಡಿ ಅಥವಾ ಏನಾದರೂ ಹಾಕ್ಕೊಳ್ಬಹುದು ನೋಡಿದ್ರಲ್ಲ ಚೆನ್ನಾಗಿ ಕುದ್ದಿದೆ ನಿಮಗೆ ನೋಡ್ತಾ ಇರೋ ತೆಳು ಅಂತ ಅನಿಸುತ್ತೆ ನಾನು ಮತ್ತೆ ಇಲ್ಲಿ ಏನೂ ಹಾಕಿಲ್ಲ ಒಂದು ಐದು ನಿಮಿಷ ಬಿಟ್ಟು ಸರ್ವ್ ಮಾಡಿಸೋದಕ್ಕೇ ತುಂಬ ಗಟ್ಟಿ ಬಂದುಬಿಟ್ಟಿರುತ್ತೆ ನೀವು ಇದನ್ನು ಉಪಯೋಗಿಸ್ಕೊಳ್ಬಾಗ ಏನಾದ್ರು ತುಂಬ ಗಟ್ಟಿ ಆಯಿತು ಈಗ ಬಿಸಿಲು ತಣ್ಣಗಾದ ಮೇಲೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರು ಸ್ವಲ್ಪ ರುಚಿಗುಪ್ಪು ಖಾರದ ಪುಡಿ ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ ಆ ಗ್ರೇವಿ ತುಂಬ ಹದವಾಗಿ ಬರುತ್ತೆ ನೋಡ್ರಲ್ಲ ಎಷ್ಟು ಗಟ್ಟಿ ಅನಿಸ್ತಿದೆ ಅಂತೇಳಿ ತುಂಬ ಸಕ್ಕತ್ತಾಗುತ್ತೆ ನಾನು ನೀರು ದೋಸೆ ಜೊತೆಗೆ ಮಾಡಿರೋದ್ರಿಂದ ಆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ನೋಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಬಲ್ತಿರೋ ತರಕಾರಿ ಅಥವಾ ಯಾವುದೋ ತರಕಾರಿಗಳಿದ್ರು ಕೂಡ ಇದ್ರ ಜೊತೆ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೊಳ್ಬಹುದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು